ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಆರಳೆ ದಾರ ತೊಗೊಂಡಿದ್ದೀನಿ, ಹಾಗೆ 0.75 mm ಕ್ರೋಷೆ ತೊಗೊಂಡಿದ್ದೀನಿ. ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಥರ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ಶೇಪ್, ಯಾವ ಶೇಪ್ ಬೇಕಿದ್ದರೂ ಬೀಡ್ ಹಾಕೋಬೋದು. ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಆ ಬೀಡ್ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಬಟ್ಟೆ ಸುಕ್ಕಾಗ್ಬಿಡುತ್ತೆ, ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ಈ ಥರ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ, ಫುಲ್ ಸ್ಯಾರಿ ಫುಲ್ ಬೀಡ್ ಹಾಕ್ತಾನೆ ಹೋಗಬೇಕು. ನೀವು ಬೇಕಿದ್ರೆ ಚಿಕ್ಕ ಬೀಡ್ನೂ ಆ್ಯಡ್ ಮಾಡ್ಕೋಬೋದು, ದೊಡ್ಡ ಬೀಡ್ನೂ ಆ್ಯಡ್ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಬೀಡ್ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ಗೆ ಈಗ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಡೀತ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೀಡ್ ಹಿಂದೆ ದಾರ ಇರುತ್ತೆ, ಆ ದಾರಕ್ಕೆ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು, ಅದು ಬೀಡ್ ಕಂಪ್ಲೀಟ್ ಆಗೋವರೆಗೂ. ಹಾಫ್ ಡಬಲ್ ಕ್ರೋಶೆ ಅಂತ ಯಾರಿಗಾದರೂ ಗೊತ್ತಿಲ್ಲ ಅಂತ ಅಂದರೆ, ಮೊದಲು ನೀಡಲ್ ಮೇಲೆ ಒಂದು ದಾರ ತಗೊಂಡು ಅದನ್ನ ಬೀಡ್ ಹಿಂದೆ ಇರೋ ದಾರದಲ್ಲಿ ಈ ಥರ ಹಾಕಿ, ನೆಕ್ಸ್ಟ್ ಒಂದು ದಾರ ತಗೊಂಡು ಆಮೇಲೆ ಮೂರು ಎಳೆಯನ್ನು ಒಟ್ಟಿಗೆ ತೆಗಿಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಇದು ತುಂಬ ಸಿಂಪಲ್ ಆಗಿದೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಪಾಸ್ ಮಾಡಿ ಮತ್ತೆ ನೋಡಿ, ಗೊತ್ತಾಗತ್ತೆ. ಈ ಬೀಡ್ ಕಂಪ್ಲೀಟ್ ಆಗೋವರೆಗೂ ಇದು ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಇದು ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಬೀಡ್. ಇದು ತುಂಬಾ ಸಿಂಪಲ್ ಆಗಿದೆ. ಇದು ಬೀಡ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಬೀಡ್ ಕಂಪ್ಲೀಟ್ ಆದಮೇಲೆ ಅದನ್ನ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಹಾಗೆ ನಾನು ಇಲ್ಲೊಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ನಿಮಗೆ ಎಜುಕೇಷನ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸರ್ವಜ್ಞ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.
ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಇದು ತುಂಬಾ ಸಿಂಪಲ್ ಆಗಿದೆ, ಹಾಗೆಯೇ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.